ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರೋ ಮಾಹಿತಿ ಯಾವುದಪ್ಪ ಅಂದರೆ, ನಾವು ಪಿ ಎಫ್ನ ಪಾಸ್ಬುಕ್ಕನ್ನು ಯಾವ ರೀತಿ ಓಪನ್ ಮಾಡೋದು, ಸೊ ಹಾಗೆ ಪಿ ಎಫ್ನ ಪಾಸ್ಬುಕ್ಕನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು ನಮ್ಮ ಪಿ ಎಫ್ನಲ್ಲಿ ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಕಟ್ಟಾಗ್ತಾ ಇದೆ, ಎಂಪ್ಲಾಯ್ ಕಡೆಯಿಂದ ಎಷ್ಟು ಕಟ್ಟಾಗ್ತಾ ಇದೆ, ಹಾಗೆ ಎಂಪ್ಲಾಯರ್ ಕಡೆಯಿಂದ ಎಷ್ಟು ಕಟ್ಟಾಗ್ತಾ ಇದೆ ಅನ್ನೋ ಡೀಟೇಲ್ಸ್ ಎಲ್ಲನೂ ಯಾವ ರೀತಿ ಚೆಕ್ ಮಾಡೋದು, ಹಾಗೆ ನಿಮ್ಮ ರಿಟೈರ್ಮೆಂಟಲ್ಲಿ ನಿಮ್ಮ ಪಿ ಎಫ್ ಎಷ್ಟು ಅಮೌಂಟ್ ಬರುತ್ತೆ ನಿಮಗೆ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಈಗ ನೋಡೋಣ ಬನ್ನಿ, ನಾವು ಪಿ ಎಫನ್ನು ಯಾವ ರೀತಿ ಲಾಗಿನ್ ಆಗೋದು ಅಂದರೆ ಪಿ ಎಫ್ ಪಾಸ್ಬುಕ್ಕನ್ನು ಯಾವ ರೀತಿ ಲಾಗಿನ್ ಆಗೋದು ಅನ್ನೋದನ್ನು ನೋಡೋಣ ಈಗ. ಸೊ ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಸೊ ಓಪನ್ ಮಾಡಿದ ನಂತರ ಸರ್ಚ್ ಬಾರ್ನಲ್ಲಿ ಇ ಪಿ ಎಫ್ ಪಾಸ್ಬುಕ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಸೊ ಇ ಪಿ ಎಫ್ ಪಾಸ್ಬುಕ್ ಅಂತ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ಇ ಪಿ ಎಫ್ ಮೆಂಬರ್ ಪಾಸ್ಬುಕ್ ಇ ಪಿ ಎಫ್ ಇಂಡಿಯಾ ಅಂತ ಒಂದು ಮೊದಲ ಆಪ್ಷನ್ ಸಿಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇ ಪಿ ಎಫ್ನ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ, ಪಾಸ್ಬುಕ್ನ ಅಫಿಷಿಯಲ್ ಪೇಜ್. ಸೊ ನೋಡ್ಬೋದು ಇಲ್ಲಿ ನಿಮ್ಮ ರೈಟ್ ಸೈಡ್ನಲ್ಲಿ ಯು ಎನ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಯು ಎನ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ, ಅದಾದ ನಂತರ ಅದರ ಪಾಸ್ವರ್ಡನ್ನು ನೀವು ಇಲ್ಲಿ ಕೆಳಗಡೆ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯು ಎ ನಂಬರ್ ಪಾಸ್ವರ್ಡನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಪಕ್ಕದಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಆಗ ನಿಮ್ಮ ಇ ಪಿ ಎಫ್ಗೆ ಯಾವ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿರ್ತಾರೋ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡಿಕೊಂಡು ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಇ ಪಿ ಎಫ್ನ ಒಂದು ಪಾಸ್ಬುಕ್ ಪೇಜ್ ಏನಿರುತ್ತೆ ಅದು ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಟೋಟಲ್ ಅವೈಲಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಇಲ್ಲಿ ಮೇನ್ ಪೇಜಲ್ಲೇ ತೋರಿಸ್ತಾ ಇದೆ ನಿಮಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಹಾಗೆ ಇಲ್ಲಿ ಎಂಪ್ಲಾಯ್ ಶೇರ್ ಎಷ್ಟಿದೆ, ಹಾಗೆ ಎಂಪ್ಲಾಯರ್ ಶೇರ್ ಎಷ್ಟಿದೆ ಅನ್ನೋದು ಇಲ್ಲಿ ಕೂಡ ನಿಮಗೆ ಶೋ ಆಗ್ತಾ ಇದೆ. ಅಂದರೆ ಎಂಪ್ಲಾಯ್ ಕಡೆಯಿಂದ ಎಷ್ಟು ಅಮೌಂಟ್ ಇಲ್ಲಿವರೆಗೂ ಕಟ್ಟಾಗಿದೆ, ಹಾಗೆ ಎಂಪ್ಲಾಯರ್ ಕಡೆಯಿಂದ ಎಷ್ಟು ಕಟ್ಟಾಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮ್ಮ ಮೆಂಬರ್ ಐ ಡಿ ಕೂಡ ಇಲ್ಲಿ ನಿಮಗೆ ಏನು ಪಿ ಎಫ್ನ ಐ ಡಿ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ನಿಮ್ಮ ಎಂಪ್ಲಾಯ್ ಏನು ಡೀಟೇಲ್ಸ್ ಇರುತ್ತೆ ಅದೆಲ್ಲನೂ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ಮೇಲೆ ನೋಡ್ಬೋದು ಪಾಸ್ಬುಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಾರ್ಮಲಾಗಿ ಈಗ ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟಿದೆ ನಿಮ್ಮ ಪಿ ಎಫಲ್ಲಿ, ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟಿದೆ, ಹಾಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಲ್ಲಿವರೆಗೂ ಎಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ, ಹಾಗೆ ಎಂಪ್ಲಾಯರ್ ಕೂಡ ಎಷ್ಟು ಮಾಡಿದ್ದಾರೆ, ಹಾಗೆ ಟೋಟಲ್ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ, ನಿಮಗೆ ಟೋಟಲ್ ಬೇರೆ ಪಿ ಎಫಿಂದ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಹಾಗೆ ಓವರಾಲ್ ಟೋಟಲ್ ನಿಮ್ಮ ಪಿ ಎಫಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ವಿತ್ಡ್ರಾ ಮಾಡಿರೋದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಹಾಗೆ ಪ್ರತಿ ವರ್ಷ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಅನ್ನೋದು ಕೆಳಗಡೆ ಒಂದು ಗ್ರಾಫ್ ಮುಖಾಂತರ ತೋರಿಸ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಕಲರನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಬ್ಲೂ ಕಲರಲ್ಲಿ ನಿಮಗೆ ಏನು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಇದೆ, ಅದಾದ ನಂತರ ಗ್ರೀನ್ ಕಲರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದೆ, ಹಾಗೆ ಪರ್ಪಲ್ ಕಲರಲ್ಲಿ ಟೋಟಲ್ ಆ ವರ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ನಿಮಗೆ ಕ್ರಿಯೇಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ಇಯರ್ ವೈಸ್ ಪಾಸ್ಬುಕ್ ಸಮರಿ ಕೂಡ ನಿಮಗೆ ಓಪನ್ ಆಗುತ್ತೆ ಇಲ್ಲಿ. ಸೊ ನೋಡ್ಬೋದು ಈಗ ಇಯರ್ 24ರಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ ಅನ್ನೋ ಡೀಟೇಲ್ಸ್ ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ನೀವು 23 ಇದ್ದು ನೋಡಬೇಕು ಅಂತಂದರೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು 2023 ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಆ ವರ್ಷದಲ್ಲಿ ನಿಮ್ಮ ಏನು ಎಂಪ್ಲಾಯರ್ ಶೇರ್ ಎಷ್ಟು ಕಟ್ಟಾಗಿದೆ, ಹಾಗೆ ಎಂಪ್ಲಾಯರ್ ಶೇರ್ ಎಷ್ಟು ಕಟ್ಟಾಗಿದೆ, ಹಾಗೆ ಪೆನ್ಷನ್ಗೆ ಎಷ್ಟು ಹೋಗ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ನೋಡ್ಬೋದು ಮೇಲೆ ಡೌನ್ಲೋಡ್ ಆಸ್ ಪಿ ಡಿ ಎಫ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಡೌನ್ಲೋಡ್ ಆಸ್ ಪಿ ಡಿ ಎಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಈ ಥರ ಒಂದು ಪಾಪಪ್ ಬರುತ್ತೆ, ಇಲ್ಲಿ ಡೌನ್ಲೋಡ್ ಫೈಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ ಇಯರನ್ನು ಸೆಲೆಕ್ಟ್ ಮಾಡಿರ್ತೋ ಆ ಇಯರ್ದ ಟೋಟಲ್ ಪಾಸ್ಬುಕ್ಕು ನಿಮಗೆ ಓಪನ್ ಆಗುತ್ತೆ, ಅದು ಡೌನ್ಲೋಡ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಪಾಸ್ಬುಕ್ಕನ್ನು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಈ ಪಾಸ್ಬುಕ್ಕಲ್ಲೂ ಕೂಡ ನಿಮ್ಮ ಡೀಟೇಲ್ಸ್ ಎಲ್ಲದೂ ಅಲ್ಲಿ ಶೋ ಆಗ್ತಾ ಇರುತ್ತೆ, ಎಷ್ಟು ಕಟ್ಟಾಗಿದೆ ಏನು ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಅದಾದ ನಂತರ ನಿಮ್ಮ ಸರ್ವಿಸ್ ಹಿಸ್ಟ್ರಿಯನ್ನು ನೀವು ನೋಡಬೇಕು ಅಂದರೆ ನೀವು ಅಂದರೆ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟು ವರ್ಷ ನೀವು ಸರ್ವಿಸ್ ಮಾಡಿದ್ರಾ ಅನ್ನೋದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಮೇಲೆ ಸರ್ವಿಸ್ ಹಿಸ್ಟ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವು ಯಾವ ಇಯರಲ್ಲಿ ಯಾವ ಕಂಪನಿಯಲ್ಲಿ ವರ್ಕ್ ಮಾಡಿದಿರ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಎಷ್ಟು ವರ್ಷ ಕೆಲಸ ಮಾಡಿದಿರ, ಏನು ಅಲ್ಲಿ ಇದ್ದ ಪಿ ಎಫ್ ಐ ಡಿ ಏನು ಅನ್ನೋದೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಹಾಗೆ ಯಾವ ಕಂಪನಿಯಲ್ಲಿ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ.
ಅದಾದ ನಂತರ ನೋಡ್ಬೋದು ನಿಮ್ಮ ಇಲ್ಲಿ ಪಕ್ಕದಲ್ಲಿ ಮೇಲೇ ಕ್ಯಾಲ್ಕುಲೇಟರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಕೆಳಗಡೆ ಇ ಪಿ ಎಫ್ ಕ್ಯಾಲ್ಕುಲೇಟರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಇ ಪಿ ಎಫ್ನ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡ್ಬೋದು ಇಲ್ಲಿ ಇ ಪಿ ಎಫ್ನ ಮೆಂಬರ್ ಐ ಡಿ ಸಿಗುತ್ತೆ, ಹಾಗೆ ಮೆಂಬರ್ ನೇಮ್ ಸಿಗುತ್ತೆ, ಹಾಗೆ ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ, ಹಾಗೆ ಬೇಸಿಕ್ ಮಂತ್ಲಿ ವೇಜಸ್ ಎಷ್ಟಿದೆ ಸ್ಯಾಲ್ರಿ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇಯರ್ ವೈಸ್ ಇಯರ್ 10% ಇನ್ಕ್ರೀಸ್ ಮಾಡಿದರೆ ನೀವು ಅನ್ನೋದು ಇಲ್ಲಿ ಒಂದು ಕ್ಯಾಲ್ಕುಲೇಟ್ರಲ್ಲಿ ಅಪ್ಲೈ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ನೋಡ್ಬೋದು ವ್ಯಾಲಂಟ್ರಿ ಪಿ ಎಫ್ ಕಾಂಟ್ರಿಬ್ಯೂಷನ್ ಏನಾದರೂ ಇದ್ದರೆ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೋದು, ಅಥವಾ ಕರೆಕ್ಟ್ ಏಜ್ ಎಷ್ಟಿದೆ ನಿಮಗೆ ಅನ್ನೋದು ಶೋ ಆಗುತ್ತೆ. ಹಾಗೆ ರಿಟೈರ್ಮೆಂಟ್ ಏಜ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ 12%, ಹಾಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 3.6% ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಈ ಒಂದು ವೇಳೆ ನೀವು ವಿ ಪಿ ಎಫ್ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ಗೆ ಏನಾದರೂ ಎಕ್ಸ್ಟ್ರಾ ಕಟ್ ಮಾಡಿಸ್ತಾ ಇದ್ರೆ ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿ, ಎಂಟರ್ ಮಾಡಿ ಕ್ಯಾಲ್ಕುಲೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ನಿಮಗೆ ಟೋಟಲ್ ಅಪ್ರಾಕ್ಸಿಮೇಟ್ ಇ ಪಿ ಎಫ್ ಬ್ಯಾಲೆನ್ಸ್ ನಿಮ್ಮ ಏಜ್ ರಿಟೈರ್ಮೆಂಟ್ ಏಜ್ಗೆ ಟೋಟಲ್ 73,45,079 ಈ ಮೆಂಬರ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಅಮೌಂಟ್ ಅವ್ರಿಗೆ ರಿಟೈರ್ಮೆಂಟ್ಗೆ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ನಿಮ್ಮ ರಿಟೈರ್ಮೆಂಟಿಗೂ ಎಷ್ಟು ಅಮೌಂಟ್ ಇ ಪಿ ಎಫ್ ಇಂದ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಈ ರೀತಿಯಾಗಿ ಕ್ಯಾಲ್ಕುಲೇಟರ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಪಿ ಎಫ್ಗೆ ಸಂಬಂಧಪಟ್ಟ ಪಾಸ್ಬುಕ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.